ಗುಡ್ ಮಾರ್ನಿಂಗ್. ಮಧ್ಯಾಹ್ನ ಅಡುಗೆಗೆ ಅಮ್ಮ ಕುತ್ಕೊಂಡಿಗೆ ಸೊಪ್ಪೆಲ್ಲ ಸೋಸಿ ಹೆಚ್ಚಿಕೊಟ್ರು. ತೊಗರಿ ಬೇಳೆ, ಸ್ವಲ್ಪ ಶೇಂಗಾ ಹಾಕಿದ್ದೀನಿ, ಹಸಿ ಶೇಂಗಾ, ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಟೀಸ್ಪೂನಷ್ಟು ಜೀರಿಗೆ, ಒಂಚೂರು ಮೆಂತ್ಯೆ ಇಷ್ಟು ಹಾಕಿದ್ದೀನಿ ನಾನು ಇದಕ್ಕೀಗ. ಇದು ಸೊಪ್ಪು ಮುಳುಗೋಷ್ಟು ನೀರು ಹಾಕಿದರೆ ಸಾಕು. ಇದು ಮಾಡ್ತಿರೋದು ನಾವು ಗಡ್ಸಪ್ಪು ಅಂತ ಮಾಡ್ತೀವಲ್ಲ ರೊಟ್ಟಿಗೆ, ಅಮ್ಮ ಜೋಳದ ರೊಟ್ಟಿ ಮಾಡ್ತೀನಿ ಅಂದರು. ಹಾಗೆ ಅಮ್ಮ ಇಲ್ಲಿ ಕುತ್ಕೊಂಡು ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಟ್ರು. ಹಾಗೆ ಇಲ್ಲಿ ಅಮ್ಮ ಇದು ಮುಳುಗಾಯಿ ಮುಳುಗಾ ಸುಟ್ಟಿನಿ, ಟೊಮಟೊ ಕಾಯಿನ ಸುಟ್ಕೊಂಡಿನಿ, ನಾಲ್ಕು ಹಣ್ಣು ಕಾಯಿ ಅಲ್ಲ ಹಣ್ಣು ಅಲ್ಲ ಅದ ಇದ್ವು, ನಾಲ್ಕು ಮುಳುಗಾಯಿ ಸುಟ್ಟಿನಿ. ಸುಲಿದ ಮೇಲೆ ಏನೇನು ಹಾಕ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಈಗ ಸುಟ್ಟಿದ್ದೀನಿ ಇಲ್ಲಿ ನೀವು ನೋಡ್ಬೋದು, ರೊಟ್ಟಿ ಮಾಡೋಕೆ ಅಂತ ಅಮ್ಮ ಜಿಗಿಟ್ ಮಾಡಿದ್ರು. ನಾನು ಅದನ್ನಷ್ಟು, ನಂದು ಮಿಕ್ಸರ್ ಜಾರ್ ಇದೆಲ್ಲ ಅದರಲ್ಲಿ ಇದನ್ನ ಕೊಟ್ಟಿದ್ದೀನಿ, ಅಂದರೆ ರೊಟ್ಟಿಗೆ ರೆಡಿ ಮಾಡಿಕೊಟ್ಟಿದ್ದೀನಿ. ಇದಕ್ಕೊಂದು ಒದ್ದೆ ಬಟ್ಟೆ ಅಂದರೆ ಚೆನ್ನಾಗಿ ಹಿಂಡ್ಕೊಂಡಿರ್ಬೇಕು, ಒಂದು ಒದ್ದೆ ಬಟ್ಟೆ ಹಾಕ್ತೀನಿ. ಯಾಕಂದ್ರೆ ಅಮ್ಮ ಬಂದು ಈಗ ರೊಟ್ಟಿ ಮಾಡಿ ಸ್ನಾನಕ್ಕೆ ಹೋದ್ರಮ್ಮ ಬಂದು ರೊಟ್ಟಿ ಮಾಡ್ತಾರಮ್ಮ, ಬರೋ ರೊಟ್ಟಿ ಮಾಡೋ ತನಕನು ಇದು ಒಣಗ್ಬಿಡುತ್ತೆ. ಅದಕ್ಕೆ ಇದನ್ನ ಒಂದು ಹಸಿ ಬಟ್ಟೆ ಹಿಂಗೆ ಮುಚ್ಚಿದ್ರೆ ಫ್ರೆಶ್ ಆಗಿರುತ್ತೆ ಅಂದರೆ ಮೆತ್ತಗೆ ಇರುತ್ತೆ. ಇದ್ರದ್ದಾಯ್ತು ಕೆಲಸ. ಇದು ಜಾರ್, ತುಂಬಾ ಜನ ಇದ್ರ ಬಗ್ಗೆ ಹೇಳಿ 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 ಅಂತ ಕೇಳ್ತೀರಾ, ಏನ್ ಹೇಳಿ, ತುಂಬಾ ಸಲ ಹೇಳ್ಬಿಟ್ಟಿದೀನಿ ನಾನು, ಇನ್ನೊಮ್ಮೆ ಹೇಳ್ತೀನಿ. ಇದು ಪ್ರೀತಿ ಸ್ಟೀಲ್ ಅಂತ ಹೇಳಿ ನಾನು ತಗೊಂಡ ಮಿಕ್ಸರ್ ಜಾರ್. ಇಲ್ಲಿಗೆ 9 ವರ್ಷದ ಹಿಂದೆ ತಗೊಂಡಿದ್ದೆ, ಇದು 10ನೇ ವರ್ಷ. ಓಕೆ, 10 ವರ್ಷದಿಂದ ನಾನು ಈ ಮಿಕ್ಸರ್ ತಗೊಂಡಾಗ, ಇದು ಜಾರ್ ತಗೊಂಡ್ರೆ ಎಕ್ಸ್ಟ್ರಾ ನೀವು 1000 ರುಪೀಸ್ ಕೊಟ್ರೆ ಸಾಕು ಈ ಜಾರ್ ಕೊಡ್ತೀವಿ ಅಂತ ಅವಾಗಿತ್ತು. ಸರಿ ಅಂತೇಳಿ ನಾನು ಇರ್ಲಿ ನೋಡೋಣ, ಚಾಪರ್ ಅಂತ ಹೇಳ್ಕೊಂಡು ತಗೊಂಡಿದ್ದು. ಚಪಾತಿ ಹಿಟ್ಟು ಕಲ್ಸ್ಬೋದು ಅಂದ್ರು, ಬಟ್ ನಾನು ನಿಜವಾಗ್ಲೂ ನಂಬಿಕೆ ಇರಲಿಲ್ಲ. ಬಟ್ ಟ್ರಸ್ಟ್ ಮೀ, ಆವತ್ತಿಂದ ಇವತ್ತಿನವರೆಗೂ ನಾನು ಕೈಯಲ್ಲಿ ಚಪಾತಿ ಹಿಟ್ಟು ಕಲ್ಸೇ ಇಲ್ಲ. ಚಪಾತಿ ಹಿಟ್ಟು ಕಲ್ಸಿಲ್ಲ, ತಾಲಿಪಟ್ಟಿ ಕಲ್ಸಿಲ್ಲ, ರೊಟ್ಟಿ ಕಲ್ಸಿಲ್ಲ, ಹೂರ್ಣ ಮಾಡ್ಕೋತೀನಿ, ಎಲ್ಲ ಜಾಸ್ತಿ ಚಟ್ನಿಗಳೆಲ್ಲ ಇದರಲ್ಲೇ ಮಾಡ್ಕೋತೀನಿ, ಅಂದ್ರೆ ತುಂಬಾ ಕ್ವಾಂಟಿಟಿಯಲ್ಲಿ ಮಾಡುವಂತ ಚಟ್ನಿಗಳು. ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಜಾರು ಕ್ರ್ಯಾಕ್ ಬಂದಿದೆ ತುಂಬಾ, ಅಂದ್ರೆ 9 ವರ್ಷ ಆಯ್ತಲ್ವಾ, ತುಂಬಾ ಚೆನ್ನಾಗಿ ಬಾಳ್ಕೆ ಬಂತು. ಇದೇನಂದ್ರೆ ನನ್ಗೊಂಥರ ಪಾರ್ಟ್ನರ್ ತರ ಆಗೋಗಿದೆ ಇದು, ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಹಾಳಾದ್ರೆ ಇನ್ನೊಂದು ಸಿಕ್ಕತ್ತೆ, ಅಫ್ಕೋರ್ಸ್ ತರ್ಸ್ಕೋತೀನಿ, ಬಟ್ ಇದು ನನ್ಗೆ ಎಷ್ಟು ಕೆಲಸ ಮಾಡ್ಕೊಟ್ಟಿದೆ ಅಂದ್ರೆ ಅಷ್ಟು ಮಾಡ್ಕೊಟ್ಟಿದೆ, ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಈ ಜಾರ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರ, ಇನ್ನೊಮ್ಮೆ ಹೇಳ್ತೀನಿ, ಪ್ರೀತಿ ಸ್ಟೀಲ್ ಅನ್ನೋ ಪ್ರೀತಿ ಬ್ರ್ಯಾಂಡ್ ಮಿಕ್ಸರ್ ಜೊತೆಗೆ ನಿಮ್ಗೆ ಇದು ಸಿಕ್ಕತ್ತೆ. ಯಾರು ಆಲ್ರೆಡಿ ಪ್ರೀತಿ ಮಿಕ್ಸರ್ ತಗೊಂಡಿದ್ರೋ ಅವ್ರು ಎಕ್ಸ್ಟ್ರಾ ನೀವು ತಗೋಬಹುದು. ಇತ್ತು ಇದೊಂದು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೋಬೇಕು, ಇದ್ರ ಜೊತೆಗೇನೆ ನಿಮ್ಗೆ ಈ ಜಾರ್ ಕೂಡ ಸಿಗುತ್ತೆ. ಸೊ ನಾನು ಜಾರ್ ಬಗ್ಗೆ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೋತೀನಿ. ಇವಾಗ ಚಟ್ನಿ, ಇದೇ ಜೋಳದ ಹಿಟ್ಟು ಏನ್ ಕಲ್ಸಿದ್ನಲ್ಲ ಇದರಲ್ಲೇ ಚಟ್ನಿ ಮಾಡ್ಬೇಕು, ಬಟ್ ಬ್ಲೇಡ್ ಬೇರೆದ್ ಹಾಕ್ತೀನಿ. ಅಲ್ಲಿ ಇಲ್ಲಿ ನೋಡ್ಬೋದು, ಬ್ಲೇಡ್ ಶಾರ್ಪ್ ಬ್ಲೇಡ್ ಇರುವಂತ ಒಂದು ಬ್ಲೇಡ್, ಎರಡು ಬ್ಲೇಡ್ ಕೊಟ್ಟಿರ್ತಾರೆ, ಒಂದು ಆಟಾ ನೀಡಿಂಗ್ ಅಂದ್ರೆ ಚಪಾತಿ ಹಿಟ್ ಕಲ್ಸಕ್ಕೆ, ಒಂದು ಏನಾದ್ರೂ ಚಾಪಿಂಗ್ ಮಾಡ್ಬೇಕಂದ್ರೆ ಇದನ್ನ ಹಾಕ್ಬೇಕು ಅಂತ. ಅಮ್ಮ ನನಗೆ ಕೊಟ್ಟೋಗಿರೋ ಡ್ಯೂಟಿ ಅಂದ್ರೆ ಈಗ ಚಟ್ನಿಗೆ ನೀನು ಹಾಕ್ಬಿಡು ಅಂತ ಹೇಳಿದ್ರು. ಸೊ ಚಟ್ನಿಗೆ ಬದನೆಕಾಯಿ ಅದೆಲ್ಲ ಹಾಕಲ್ಲ, ಮೆಣಸಿನ್ಕಾಯಿ ಟೊಮ್ಯಾಟೊ ಎಲ್ಲ ಹಾಕ್ಬಿಟ್ಟು, ಈಗ ಟೊಮ್ಯಾಟೊ ಹಾಕಲ್ಲ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ತೋರಿಸ್ತೀನಿ ನಿಮ್ಗೆ ಅಮ್ಮ ಏನೇನು ಜೋಡಿಸಿಟ್ಟೋಗಿದಾರೆ ಅಂತ. ಇಲ್ಲಿ ನೋಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ. ನಾನು ಟೊಮ್ಯಾಟೊ ಹಾಕ್ತಿರ್ಲಿಲ್ಲ, ಅಮ್ಮ ಹಾಕು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದಾರೆ. ಸೊ ಈಗ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಇದಿಷ್ಟು ಚೆನ್ನಾಗಿ ಆಗ್ಬಿಟ್ರೆ ಆಮೇಲೆ ನಾವು ಟೊಮ್ಯಾಟೊ ಆ್ಯಡ್ ಮಾಡೋಣ. ನಾನು ಕೈಯಲ್ಲೇ ಕಲಿಸ್ತೀನಿ ಅಂತ ಹೇಳಿದಾರೆ ಅಮ್ಮ. ಟೊಮ್ಯಾಟೊ ಇದಕ್ಕೆ ಒಂಚೂರು ಉಪ್ಪು ಹಾಕ್ಬೇಕು, ಟೊಮ್ಯಾಟೊನ ಸ್ವಲ್ಪ ಇದು ನೈಸ್ ಆದ್ಮೇಲೆ ನಾನು ಆಮೇಲೆ ಟೊಮ್ಯಾಟೊ ಹಾಕ್ತೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಚಟ್ನಿಗಳಿಗೆ ತುಂಬ ಸ್ಮೂತ್ ಪೇಸ್ಟ್ ಆಗಬಾರ್ದು, ಇಷ್ಟೇ ಇರಬೇಕು. ಈಗ ಟೊಮೆಟೊ ಕೂಡ ಹಾಕ್ತೀನಿ ನಾನು, ಇನ್ನೊಂದು ರೌಂಡ್ ಹೊಡೆಸ್ಬಿಟ್ಟು ಟೊಮೆಟೊ ಹಾಕ್ತೀನಿ. ಆ ಇಲ್ಲ, ಟೊಮೆಟೊ ಹಾಕಿದ್ದೀನಿ. ನೋಡಿ ಚಟ್ನಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ, ಇಷ್ಟೇ ಇರಬೇಕು ರೊಟ್ಟಿಗೆ ತಿನ್ನಕ್ಕೆ, ಚಪಾತಿ ತಿನ್ನಕ್ಕೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಬದನೆಕಾಯಿ ಅಂದ್ರೆ ಮುಳುಗಾಯಿನ ಸುಟ್ಟಿಟ್ಟಿದ್ದಾರೆ ಅಮ್ಮ, ಅದನ್ನು ಕಲಿಸ್ತಾರಂತೆ ಕೈಯಲ್ಲಿ. ಸೊ ಆಮೇಲೆ ನಿಮ್ಗೆ ಚಟ್ನಿ ತೋರಿಸ್ತೀನಿ, ಬರ್ರಿ ಊಟ ಮಾಡೋಣ. ಗಡ್ಸೆಪ್ಪು, ರೊಟ್ಟಿ, ಮುಳುಗಾಯಿ ಚಟ್ನಿ, ಸೌತೆಕಾಯಿ, ಉಳ್ಳಾಗಡ್ಡಿ ಎಲ್ಲ ಮಸ್ತಾಗಿತ್ತು ಊಟ, ಬರ್ರಿ ಊಟ ಮಾಡೋಣ್ರಿ. ಜೋಳದ ರೊಟ್ಟಿ ಸುಟ್ಟಿವಿ ಇವತ್ತು, ನಾಳೆಗೆ RCC ಇದೆ, ನಾಳೆಗೆ ರೊಟ್ಟಿ ಚಪಾತಿ ಏನು ಮಾಡೋಕ್ಕಾಗಲ್ಲ ಅಂತ ಇವತ್ತು ಜೋಳದ ರೊಟ್ಟಿ ಸುಟ್ಟಿವಿ. ತಟ್ಟೆಗೆ ಬಡಿಸ್ಕೊಟ್ಟೆ ಈಗ ಊಟ ಮಾಡಕ್ಕೆ, ಅದಕ್ಕೆ ತಟ್ಟೆ ತೆಗೆದ್ಬಿಟ್ಟು ಊಟ ಮಾಡ್ರಪ್ಪ ಅಂತ. ಬರ್ರಿ ಊಟ ಮಾಡೋಣ ಎಲ್ಲರೂ. ನಮಸ್ಕಾರ ನೋಡ್ರಿ, ಪಲ್ಯ ಮಾಡಿದ್ದನ್ನು ತೋರಿಸಿದಾಳೆ ನೋಡ್ರಿ ಎಲ್ಲರೂ.
ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಇವತ್ತು ನೀವು ಎರಡು ಅಂದರೆ ವಿಡಿಯೋನ ಜೊತೆಗೆ ಸೇರಿಸಿ, ಅಂದರೆ ಹಿಂದಿನ ದಿನ ನಾವು ರೊಟ್ಟಿ ಮಾಡ್ಕೊಂಡಿದ್ದು ಜೊತೆಗೆ ನೆಕ್ಸ್ಟ್ ಡೇ ಆರ್ ಸಿ ಸಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಿದ್ದು. ಆ್ಯಕ್ಚುಲಿ ಭೂಮಿ ಪೂಜೆ ಮಾಡೋದಾಗಲಿ ಸ್ಲ್ಯಾಬ್ ಹಾಕೋದಾಗಲಿ ಒಂದು ದೊಡ್ಡ ಕೆಲಸಗಳು. ಅದನ್ನು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಪೂಜೆ ಮಾಡಿ ತುಂಬ ಸಂಭ್ರಮದಿಂದ ಮಾಡ್ತಾರೆ. ಬಟ್ ನನಗೂ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಇದ್ದಿದ್ದರಿಂದ ಆ ಡೇಟ್ನ ಅಂದರೆ ಇನ್ನು ಮಳೆ ಶುರು ಆಗಿಬಿಟ್ರೆ ತೊಂದರೆ ಆಗುತ್ತೆ, ಅದು ಮಾಡಬಾರ್ದು ಅಂತೇಳಿ ನಮ್ಮ ಮನೆಯವ್ರು ಕೇಳೋಕ್ಕೆ ಇರಲಿಲ್ಲ. ಔಷಧದಲ್ಲಿ ಹಾಕ್ಸ್ಬಿಟ್ರಾಯ್ತು, ನೀನು ಬಂದು ಒಂದು 10 ನಿಮಿಷ ಪೂಜೆ ಮಾಡಿ ಹೋಗು ಸಾಕು ಅಂಥೇಳಿ ಅವತ್ತು ಸ್ಲ್ಯಾಬ್ ಹಾಕ್ಸಿದ್ರು. ಹಾಕ್ಸೋಕ್ಕೆ ಹಿಂದಿನ ದಿನ ಪ್ರಿಪ್ರೇಷನ್ ಏನು ನಡೀತಾ ಇರುತ್ತಲ್ಲ ಅವಾಗಿನ ಒಂದೆರಡು ಕ್ಲಿಪ್ಪಿಂಗ್ನ ನೀವಿಲ್ಲಿ ನೋಡ್ಬೋದು. ಸೊ ಎಲ್ಲ ಮೇಲೇನು ಶೀಟ್ ಸೆಂಟ್ರಿಂಗ್ ಶೀಟ್ ಹಾಕ್ತಾರಲ್ಲ, ಹಾಕ್ತಾರಲ್ವ, ಆ ಶೀಟ್ ಹಾಕೋಕ್ಕೆ ಮುಂಚೆ ತೆಗೆದಿರೋಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದು. ನೀವು ನೋಡುವಾಗ ನಿಮಗೊಂದು ಐಡಿಯಾ ಬರುತ್ತೆ. ಹಾಗೆ ಹೊಸದಾಗಿ ಮನೆ ಕಟ್ಟೋರಿಗೆ ಏನು ಪೂಜೆ ಮಾಡಬೇಕು ಅಂತಂದರೆ, ಎಲ್ಲದಕ್ಕಿಂತ ಮುಂಚಿತವಾಗಿ ಈಶಾನ್ಯ ಭಾಗದಲ್ಲಿ ಹಾಗೆ ಅವತ್ತು ಬಳಸುವಂಥ ಮಷಿನ್ಗಳನ್ನು ನಾವು ವಿಘ್ನೇಶ್ವರನ ಇಟ್ಟು, ಸಗಣಿಯಲ್ಲಿ ಮಾಡಿದ ವಿಘ್ನೇಶ್ವರನ ಇಟ್ಟು ಗರಿಕೆ ಪತ್ರ ಸಿಕ್ಕಿಸಿ ನಾವು ಪೂಜೆ ಮಾಡಬೇಕಾಗತ್ತೆ. ಅದನ್ನು ಹೇಳ್ತೀನಿ, ಮುಂದೆ ನಾನು ಪೂಜೆ ತೋರಿಸುವಾಗ ನಿಮಗೆ ಹೇಳ್ತೀನಿ. ತುಂಬ ಸಿಂಪಲಾಗಿ, ತುಂಬ ಅಂದರೆ ತುಂಬಾ ಸಿಂಪಲಾಗಿ, ನಾನು, ಅಮ್ಮ, ನಮ್ಮ ಮನೆಯವರು, ಮಗ ನಮ್ಮ ಮನೆಯಿಂದ, ಹಾಗೆ ನಮ್ಮ ಮನೆಯಲ್ಲಿ ಇರೋ ಮೇಡ್ ಅವರ ಮೊಮ್ಮಕ್ಕಳು, ಅಷ್ಟು ಜನ ಸೇರಿಕೊಂಡು ನಾವು ಪೂಜೆ ಮುಗಿಸ್ಬಿಟ್ವಿ. ಈಗೆಲ್ಲರನ್ನು ಕರೆದ್ರೆ ಅವ್ರನ್ನ ಸತ್ಕರಿಸೋಷ್ಟು ನನಗೆ ಎನರ್ಜಿ ಆಗಲಿ ಶಕ್ತಿ ಆಗಲಿ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ಹೇಳಿದ್ದು, ನನಗೊಂದು 5 ನಿಮಿಷ ನೀನು ಪೂಜೆ ಮಾಡಿಕೊಟ್ರೆ ಸಾಕು, ನಾನು ಮುಗಿಸ್ಬಿಡ್ತೀನಿ ಕೆಲಸನ. ಮಳೆ ಶುರು ಆಗಿಬಿಟ್ರೆ ಇನ್ನು ಯಾವತ್ತು ಬರುತ್ತೆ, ಯಾವತ್ತು ಮಳೆ ಇರಲ್ಲ ಅಂತ ನಮಗೆ ಗೊತ್ತಾಗಲ್ಲ. ಮಳೆ ಶುರು ಆಗಿಬಿಟ್ರೆ ಒಂದು ಅನಾನುಕೂಲ ಆಗುತ್ತೆ ಅಂತ. ಸರಿ, ವಿನಾಕಾರಣ ಮುಂದೂಡೋದು ಸರಿಯಲ್ಲ ಅಂದ್ಕೊಂಡು ನಾವು ಪೂಜೆ ಮಾಡಿಕೊಟ್ವಿ. ಒಂದು ಒಳ್ಳೆ ಟೈಮ್ನ ನೋಡಿಕೊಂಡು ಆ ಟೈಮಲ್ಲಿ ಪೂಜೆ ಮಾಡಿಕೊಟ್ವಿ. ಹಾಗೆ ಅವತ್ತು ಸ್ಲ್ಯಾಬ್ ಹಾಕೋದಿನ ಏನಂದರೆ ಊಟ ತಿಂಡಿ ಕೊಡಬೇಕಾಗತ್ತೆ. ಬೆಳಗ್ಗೆ ಎಲ್ರಿಗೂ ಪಲಾವ್, ಮೊಸರು ಬಜ್ಜಿ, ಆಮೇಲೆ ಜ್ಯೂಸ್ ಅಂದೆ ಎಲ್ಲ ತರಿಸ್ಕೊಟ್ರು. ಮಧ್ಯಾಹ್ನಕ್ಕೆ ಊಟ ಆಯಿತು, ಸ್ವೀಟು ಅಂದರೆ ಚಪಾತಿ, ಪಾಯಸ, ಅನ್ನ ಸಾರು ಎಲ್ಲ ಅಡುಗೆ ಮಾಡಿಸಿದ್ದೆ ಅವತ್ತು ಮಧ್ಯಾಹ್ನ. ಅದನ್ನು ಊಟ ಮಾಡಿದ್ರು ಏನು, ಅವತ್ತು ಒಂದು 4:30 ತನಕನೂ ಹಾಕಿದ್ರು. ದೊಡ್ಡ ಒಂದು ಜಾಗ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು, 4:30ಗೆ ಮುಗೀತು ಕೆಲಸ. ಬೆಳಗ್ಗೆ 6 ಗಂಟೆಗೆ ಹೋಗಿದ್ದವ್ರು ನಮ್ಮ ಮನೆಯವರು, ನನ್ನ ಮಗ, ಎಲ್ಲರೂ ಅಲ್ಲೇ ಇದ್ದರು. 6 ಗಂಟೆ ಸಂಜೆ 6:30 ಮನೆಗೆ ಬಂದಾಗ ಅಲ್ಲಿ ತನಕ ಇದ್ಬಿಟ್ಟು ಎಲ್ಲ ಹಾಕ್ಸಿ ಮಾಡಿ ಬಂದರು. ಮನೆ ಕಟ್ಟಿ ನೋಡಿ, ಮದುವೆ ಮಾಡಿ ನೋಡಿ ಅಂತ ಹೇಳ್ತಾರೆ. ಮದುವೆ ಮಾಡೋದು ಸುಲಭ ಅಂತ ಅನಿಸುತ್ತೆ ನನಗೆ, ಬಿಕಾಸ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ನಿಜ, ಎಲ್ಲ ಪ್ರಿಪ್ರೇಷನ್ ಆಗಿಬಿಟ್ರೆ ಒಂದು ದಿನಕ್ಕೆ ಮುಗಿದೋಗುತ್ತೆ. ಬಟ್ ಇದು ಹಾಗಲ್ಲ, ಮನೆಯೇ ಶುರು ಆದಾಗಿಂದ ಮುಗಿಯೋ ತನಕ ಆ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ತುಂಬ. ನೀವು ನೋಡ್ಬೋದು ಈ ಭೂಮಿ ನಾವು ಗಾರ್ಡನ್ಗೆ ಅಂತ ಬಿಟ್ಕೊಂಡೋದು. ಹಳೇದಾಗಿ ಏನು ಗಿಡ ಹಾಕಿದ್ವಿ ಅದೊಂದು ಸ್ವಲ್ಪ ಗಿಡ ಬಿಟ್ಟರೆ ಗಿಡ ಬಾಕಿ ಯಾವ ಗಿಡನೂ ಬರ್ತಾ ಇಲ್ಲ. ಸುಮಾರು ದುಡ್ಡು ಹಾಕಾಯಿತು. ಸೊ ಹಾಗಾಗಿ ಇವಾಗ ಸಾಯಿಲ್ ಟೆಸ್ಟ್ ಮಾಡಿದಾಗ ಅದು ಗೆದ್ದಲು ಭೂಮಿ ಅಂತ ಗೊತ್ತಾಗಿ, ಸ್ವಲ್ಪ ಏನು ಮಾಡಬೇಕಂದ್ರೆ ಅದಕ್ಕೆಲ್ಲ ಆ ಗೆದ್ದಲು ಹೋಗೋಕ್ಕೆ ಔಷಧಿ ಹಾಕ್ಬಿಟ್ಟು ಆ ನಂತರ ಮಣ್ಣನ್ನು, ಹೊಸ ಮಣ್ಣು ಹಾಕಿಸಿ ಇನ್ನು ಸ್ವಲ್ಪ ಗಿಡಗಳನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವರನ್ನು ಗಮನಿಸಿ, ಇವ್ರು ಯಾರು ಅಂತ ನಾನು ಹೇಳ್ತೀನಿ ನಿಮಗೆ. ನೀವೆಲ್ಲರೂ ಇತ್ತೀಚೆಗೆ ಅಂದರೆ ಲಾಸ್ಟ್ ಮಂತಲ್ಲಿ ಶ್ರೀನಿಧಿ ಅನ್ನೋ ಹುಡುಗಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರಿ. ಅಂದರೆ ಅವಳು ಹಾಸ್ಪಿಟ್ಲಲ್ಲಿದ್ದಾಳೆ, ಸಾವು ಬದುಕಿನ ನಡುವೆ ಹೋರಾಡ್ತಾಯಿದ್ದಾಳೆ, ನಮ್ಮೆಲ್ಲರ ಸಹಾಯ ಬೇಕು ಅಂತ ನಾನು ಕೇಳಿದಾಗ ಸ್ವಲ್ಪನೂ ಹಿಂದೆ ಮುಂದೆ ಯೋಚನೆ ಮಾಡಿದೆ. ಪ್ರತಿಯೊಬ್ಬರು ನಿಮ್ಮ ಕೈಲಾದಷ್ಟು ನಿಮ್ಮ ಪ್ರೀತಿನ, ನಿಮ್ಮ ಒಂದು ಸಹಾಯ ಹಸ್ತನ ಚಾಚಿದ್ರಿ ಅವ್ರ ತಂದೆಯವರು. ನಾನು ಮರೆತು ಮರೆತು ಹೋಗ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ ಶ್ರೀನಿಧಿ ಹೇಗಿದ್ದಾಳೆ ಅಂತ. ಶ್ರೀನಿಧಿ ಈಗ ನಿಜವಾಗ್ಲೂ ತುಂಬ ಚೆನ್ನಾಗಿ ರೀಕವರ್ ಆಗಿ ಅದು ಒಂದು ಮಿರಾಕಲ್, ಅವಳು ಬದುಕಿದ್ದೆ ಮಿರಾಕಲ್. ಆ ಮಗು ಪುಣ್ಯ ಮಾಡಿತು ಅಂದ್ಕೋಬೋದು. ಈಗ ಬೆಂಗಳೂರಲ್ಲಿರೋ ಅವಳ ಗಂಡನ ಮನೆಗೆ ಅವಳನ್ನು ಕರ್ಕೊಂಡು ಹೋಗಿದ್ದಾರೆ ಡಿಸ್ಚಾರ್ಜ್ ಮಾಡಿಸಿ. ನಮ್ಮ ಊರಿಗೆ ಅವಳು ಬಂದಾಗ ಪಾಪು ಜೊತೆಗೆ ಅವಳನ್ನು ನಾನು ಮಾತಾಡಿಸಿ ನಿಮ್ಮೆಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿಸ್ತೀನಿ. ಥ್ಯಾಂಕ್ಸ್ ಹೇಳಿಸ್ತೀನಿ ಅನ್ನೋದಕ್ಕಿಂತ ಅವಳನ್ನು ನೋಡಿದಾಗ ನಿಮಗೂ ಕೂಡ ಖುಷಿಯಾಗುತ್ತೆ. ಹೌದು, ಇಂಥ ಒಂದು ತಾಯಿ ಮಗುನ ನಾವು ಬದುಕ್ಸೋಕ್ಕೆ ಸಹಾಯ ಮಾಡಿದ್ವಿ ಅನ್ನೋ ಒಂದು ಸಾರ್ಥಕ ಭಾವನೆ ನಿಮಗೂ ಕೂಡ ಬರುತ್ತೆ. ಡೆಫಿನೆಟ್ಲಿ ಅದನ್ನು ಮಾಡ್ತೀನಿ. ಅವ್ರ ತಂದೆ ಅಲ್ಲೇ ಇದ್ದರು, ಅವತ್ತು ಬಂದಿದ್ದರು ನಮ್ಮ ಮನೆಯವ್ರನ್ನ ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಸೊ ಆ ಕ್ಲಿಪ್ಪಿಂಗಲ್ಲಿ ಅವರು ಬಂದಿದ್ದಾರೆ, ನೆನಪಾಯ್ತು ನನಗೆ, ಇಲ್ಲಾಂದರೆ ಇವತ್ತು ಕೂಡ ಮರಿತಾ ಇದ್ದೆ ನಾನು ಹೇಳೋಕ್ಕೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವಳು ಬದುಕುಳಿದು ಮನೆಗೆ ಬಂದಿದ್ದಾಳೆ, ಅವರ ಗಂಡನ ಮನೆಯಿದ್ದಾಳೆ. ಇಲ್ಲಿ ತಾಯಿ ಮನೆಗಳು ಬಂದಾಗ ನಾನು ನಿಮಗೆ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಹಾಗೆ ಡ್ರೋನಲ್ಲಿ ತೆಗೆಯುವಾಗ ನಮ್ಮ ಎಲೆಕ್ಟ್ರಿಷಿಯನ್ ಒಂದು ಭಾರಿ ಪ್ಲ್ಯಾನ್ ಮಾಡಿ ಹೇಳಿದ್ರು. ನಾಳೆ ಏನಾದರೂ ತೊಂದರೆ ಆದರೆ
ಮನೇಲಿ ಪೈಪ್ ಹುಡ್ಕೋದು ಕಷ್ಟ ಆದರೂ ಆಗ್ಬೋದು. ಡ್ರೋನಲ್ಲಿ ತೆಗಿವಾಗ ಒಂದು ಫೋಟೋ ತೆಗೆದುಬಿಡಿ ಸರ್, ನೀವು ಫೋಟೋ ತೆಗೆದಿಟ್ಕೊಳ್ರಿ, ನೀವು ಎಲ್ಲೆಲ್ಲಿ ವೈರಿಂಗ್ ಮಾಡಿದ್ದೀನಿ ನಾನು, ಪೈಪ್ ಹಾಕಿದ್ದೀನಿ ಅಂತ ಗೊತ್ತಾಗತ್ತೆ ಅಂತ. ಸ್ಮಾರ್ಟ್ ಅಂತ ಅನ್ನಿಸ್ತು. ಹಾಗೆ ಎಲೆಕ್ಟ್ರಿಷಿಯನ್ ವರ್ಕು ತುಂಬ ಚೆನ್ನಾಗಿ ಮಾಡಿದ್ರು. ಈ ಆ ಸ್ಲ್ಯಾಬ್ ಹಾಕಿದ್ಮೇಲೆ ಆಯಿಲ್ ಹಾಕ್ತಾರೆ, ಆಯಿಲ್ ಹಾಕಿದ್ಮೇಲೆ ಪೈಪ್ ವರ್ಕು, ಪೈಪ್ ವರ್ಕಿದ ಮೇಲೆ ಈಗ ಕಾಂಕ್ರೀಟ್ ಬೀಳುತ್ತೆ. ಕೆಳಗಡೆ ನಾವು ಏನು ಉಯ್ಯಾಲೆ ಹಾಕ್ಸ್ಬೇಕಂತಿದ್ದೀವಿ, ಅದಕ್ಕೆ ಹುಕ್ಕು, ಫ್ಯಾನ್ಗಳಿಗೆ ಹುಕ್ಕು, ನಾವು ಎಲ್ಲೆಲ್ಲಿ ಏನೇನೋ ಎಕ್ಸ್ಟ್ರಾ ಬೇಕಂತ ಅಂದ್ಕೊಂಡಿದ್ದೆ ಅದೆಲ್ಲದಕ್ಕೂ ಈಗ ನಾವು ಸ್ಲ್ಯಾಬ್ ಹಾಕುವಾಗನೇ ಹುಕ್ಸ್ ಎಲ್ಲ ಹಾಕ್ಸ್ಬೇಕಾಗತ್ತೆ. ನಿಜವಾಗ್ಲೂ ಅದೆಷ್ಟು ಬಾರಿ ಯೋಚಿಸಿ ಯೋಚಿಸಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಒಂದೊಂದು ಹೆಜ್ಜೆಯಲ್ಲೂ ಏನೋ ಒಂದು ಆತಂಕ, ಸರಿ ಮಾಡ್ತಾ ಇದ್ದೀವಾ, ಎಲ್ಲಾದರೂ ಸ್ವಲ್ಪ ತಪ್ಪಾದರೆ ಮತ್ತೆ ಇದನ್ನು ಸರಿ ಮಾಡ್ಸೋಕ್ಕಾಗಲ್ವಲ್ಲ, ಯೋಚನೆ ಮಾಡಬೇಕು, ನಾವೇ ಯೋಚನೆ ಮಾಡೋದು ಮಾಡಿ ಮಾಡ್ತಾ ಇದ್ದೀವಿ. ಬಟ್ ಸದ್ಯದಲ್ಲೇ ಒಬ್ಬರು ಏನಂತೆ ಆರ್ಕಿಟೆಕ್ಟ್ ಕೂಡ ಸಿಕ್ಕಿದ್ದಾರೆ ನಮಗೆ, ಮೇ ಬಿ ಒಂದು ಒಳ್ಳೆ ಪ್ಲ್ಯಾನ್ ಸಿಕ್ಕುತ್ತೆ ಅಂತ ಅನ್ಕೋತೀನಿ ನಾನು, ನೋಡೋಣ. ಅದು ಏನಾದರೂ ಮುಂದೆ ನಿಮಗೂ ಕೂಡ ತಿಳಿಸ್ತೀನಿ ನಾನು. ಸೊ ನೆನ್ನೆ ತಾನೇ ಒಂದು ಇಬ್ಬರು ಕಮೆಂಟ್ ಹಾಕಿದ್ರಿ, ಮನೆ ಎಲ್ಲಿಗೆ ಬಂತು ನೀವು ಹೇಳಲೇ ಇಲ್ಲ ಅಂತ. ಸೊ ಮನೆ ಈ ಹಂತದಲ್ಲಿದೆ, ಒಂದು ಸ್ಲ್ಯಾಬ್ ಹಾಕಿ 1 ವೀಕ್ ಆಗಿದೆ ಈಗ, ಇನ್ನೊಂದು ವೀಕ್ ಅಂದರೆ 21 ಡೇಸ್ಗೆ ಸ್ಲ್ಯಾಬ್ ತೆಗಿತಾರೆ. ಆ ಸ್ಲ್ಯಾಬ್ ತೆಗೆದ ನಂತರ ಒಳಗಿನ ಕೆಲಸ ಶುರು ಆಗುತ್ತೆ, ಗೋಡೆ ಗಿಲಾವ್ ಮಾಡ್ಕೊಳ್ಳೋದಾಗಲಿ, ಹಾಗೆ ಬೇರೆ ವರ್ಕ್ಗಳು ಸ್ಟಾರ್ಟ್ ಆಗುತ್ತೆ. ಆ ವರ್ಕ್ ಶುರು ಆದಮೇಲೇ ಸಿಕ್ಕಾಬಟ್ಟೆ ನಮ್ಮ ಅಟೆನ್ಷನ್ ಬೇಕಾಗುತ್ತೆ, ಸಿಕ್ಕಾಬಟ್ಟೆ ಹಣ ಕೂಡ ಖರ್ಚಾಗತ್ತೆ. ಸೊ ನಾವು ಅವಸರ ಮಾಡ್ತಾ ಇಲ್ಲ. ಸುಮಾರು ಜನ ಇನ್ನೂ ಆಗಿಲ್ವಾ ಅಂತ ಕೇಳ್ತಾ ಇದ್ರಿ. ಹೌದು, ನಮಗೆ ಇರೋಕೆ ಈಗ ಸದ್ಯಕ್ಕೆ ಮನೆ ಇರೋದ್ರಿಂದ ತುಂಬ ಅವಸರದಲ್ಲಿ ನಾವು ಕಟ್ಟಿಸ್ತಾ ಇಲ್ಲ. ಹಂತ ಹಂತವಾಗಿ ನಾವು ಮುಂದುವರಿತಾ ಇದ್ವಿ. ತುಂಬ ಅವಸರಕ್ಕೆ ಹೆಂಗೆ ಬೇಕೋ ಹಂಗೆ ಕಟ್ಸ್ಕೊಂಡು ಒಳಗಡೆ ಹೋಗೋವಂಥ ಧಾವಂತ ನಮಗೆ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಪೇಷನ್ಸಾಗೆ ನಾವು ಮೂವ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದು, ಬೆಳಗಿನ 6 ಗಂಟೆಯ ಶಾರ್ಟ್ ಇದು, 6 ಗಂಟೆಗೆ ಶೂಟ್ ಮಾಡಿ ನಾವು ಬರೋಕ್ಕೆ ಮುಂಚೆ ಪೂಜೆಗೆಲ್ಲ ಜೋಡಿಸ್ಕೊಂಡು ಹೋಗೋಕ್ಕೆ ಮುಂಚೆ ಎಲ್ಲ ತೆಗೆದಿಟ್ಟಿದ್ರು. ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬೇಕಾಗತ್ತೆ. ಇದೆಲ್ಲ ಶಾಶ್ವತವಾಗಿ ಯೂಟ್ಯೂಬಲ್ಲಿ ಇರುತ್ತೆ. ಮುಂದೆ ನಾವು ಆ ಮನೆಗೆ ಹೋಗಿ ವಾಸ ಮಾಡುವಾಗ ಅದರ ಇಂದಿನ ಪರಿಶ್ರಮ ಎಷ್ಟಿತ್ತು, ಆ ಸ್ಟ್ರಗಲ್ ಎಷ್ಟಿತ್ತು, ಯಾವ ಹಂತದಲ್ಲಿ ನಾವು ಏನೇನು ಮಾಡ್ತಾಯಿದ್ವಿ, ಯಾವ ಡೇಟಲ್ಲಿ ಏನಿತ್ತು, ನಾವು ಯಾವಾಗ ಪೂಜೆ ಮಾಡಿದ್ವಿ, ಯಾವಾಗ ಸ್ಲ್ಯಾಬ್ ಹಾಕಿದ್ವಿ, ಎಲ್ಲದೂ ಕೂಡ ನಮಗೆ ವಿತ್ ಏನದು ವಿಡಿಯೋ ನಮಗೆ ಸಿಕ್ಬಿಡುತ್ತೆ. ಇದೊಂಥರ ಖುಷಿನೇ. ಎಷ್ಟೋ ಈವೆಂಟ್ಸು ನಾನು ಇಲ್ಲಿ ತನಕ ಹೋಗಿ ನಮ್ಮ ಫ್ಯಾಮಿಲಿ ಈವೆಂಟ್ಸ್ ಇರ್ಬೋದು ಶೂಟ್ ಮಾಡಿರೋದು, ಇವತ್ತು ತೆಗೆದು ನೋಡಿದಾಗೂ ನನಗೊಂದು ರೀತಿ ಆನಂದ ಆಗುತ್ತೆ. ಕಾರಣ ಅದೆಲ್ಲದನ್ನು ನಾವು ಆಲ್ಬಮಲ್ಲಿ ಇಟ್ಟರೆ ಆ ಆಲ್ಬಮ್ನ ತೊಗೊಂಡು ಫೋಟೋ ತಿರುವಕ್ಕಾಗಲ್ಲ, ವಿಡಿಯೋಗ್ರಾಫರ್ ವಿಡಿಯೋ ಮಾಡಿಕೊಟ್ಟಿರ್ತಾರೆ, ಅದನ್ನು ಕನೆಕ್ಟ್ ಮಾಡಿ ಕೂತ್ಕೊಂಡು ವಿಡಿಯೋ ನೋಡೋಷ್ಟು ಪೇಷನ್ಸ್ ನಮಗಿಲ್ಲ. 24/7 ನಮ್ಮ ನೆರಳಿನಂತೆ ನಮ್ಮನ್ನು ಹಿಂಬಾಲಿಸುವಂಥ ಮೊಬೈಲ್ ಕೈಯಲ್ಲಿರುತ್ತೆ. ಸೊ ಯಾವಾಗ ಏನು ಬೇಕಾದರೂ ನಾವು ಹಾಕಿ ನೋಡ್ಬೋದು. ಇದೊಂದು ಅಡ್ವಾಂಟೇಜ್. ನಾವು ಈ ನೆನಪುಗಳನ್ನು ಈ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದು ತುಂಬ ಒಳ್ಳೆಯ ವಿಚಾರ. ಅದು ಎಷ್ಟು ಮಟ್ಟಿಗೆ ಅದನ್ನು ನೀವು ನೋಡ್ತಿರೋ ಬಿಡ್ತಿರೋ, ಬಟ್ ಆ ನೆನಪುಗಳು ಶಾಶ್ವತ. ಹಾಗಾಗಿ ಅದೊಂಥರ ಸಮಾಧಾನ ತಂದುಕೊಡುತ್ತೆ ನಮಗೆ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳುವಾಗ. ಬನ್ನಿ, ಇವಾಗ ಪೂಜೆ ದಿನ ಏನೇನಾಯಿತು ಅಂತ ಅದನ್ನು ಕೂಡ ನೋಡಿ. ನೋಡಿ, ನಾವು ಇಷ್ಟೇ ಜನ ಇರೋದು, ಯಾರೂ ಇಲ್ಲ. ಬಿಕಾಸ್ ನಾನು ಓಡಾಡೋದು ಅಥವಾ ನಾನು ಪೂಜೆ ಮಾಡೋದು ನೀವು ಗಮನಿಸಿದ್ರೆ ನಿಮಗೂ ಗೊತ್ತಾಗುತ್ತೆ ನನಗೆ ಸ್ಕಯಾಟಿಕಾ ಪೇನ್ ಎಷ್ಟು ಇತ್ತು. ಅಥವಾ ಇವಾಗ ನಾನು ಆಲ್ಮೋಸ್ಟ್ ರಿಕವರ್ ಆಗ್ತಾ ಇದ್ದೀನಿ, ಬಟ್ ಆವತ್ತು ತುಂಬ ಅನ್ಬರೇಬಲ್ ಪೇನ್ ಇತ್ತು. ಆದರೆ ಇನ್ನೋವಿಟಬಲ್, ನಮ್ಮ ಮನೇಲಿ ನಾನೇ ಪೂಜೆ ಮಾಡಬೇಕು, ನಮ್ಮ ಮನೇದು ನಾವು ಮಾಡಿಕೊಟ್ರೆ ಅಟ್ಲೀಸ್ಟ್ ಒಂದು 1/2 ಗಂಟೆ ಕಷ್ಟ ಅಷ್ಟೇ, ಅದನ್ನು ಮಾಡಿಬಿಟ್ರೆ ಮುಗಿದೋಗ್ಬಿಡುತ್ತೆ ಅಂಥೇಳಿ. ಸೊ ನಾವು ಅವತ್ತು ಪೂಜೆ ಮಾಡುವಾಗ ಮೊದಲನೇದಾಗಿ ಅವತ್ತು ಕಾಂಕ್ರೀಟ್ ಮಿಕ್ಸ್ ಮಾಡೋವಂಥ ಈ ಮಷೀನ್ಗೆ ನಾವು ಪೂಜೆ ಮಾಡ್ತೀವಿ ಮೊದಲು. ಅದಕ್ಕೆ ಒಂದು ವಿಘ್ನೇಶ್ವರನ ಇಟ್ಬಿಟ್ಟು ಕರಿಕೆ ಪತ್ರ ಸಿಕ್ಕಿಸಿ ಹೂವು ಹಾಕಿ ಹಾಲು ತುಪ್ಪ ಒಳಗಡೆ ಬಿಟ್ಟು ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣು ನೈವೇದ್ಯ ಮಾಡಿ ಎಲ್ಲರೂ ಕಂಕಣ ಕಟ್ಕೊಂಡು ಅದಕ್ಕೂ ಒಂದು ಕಂಕಣ ಕಟ್ಟಿ ನಾವು ಮಂಗಳಾರತಿ ಮಾಡಿ ಪೂಜೆ ಮುಗಿಸ್ತೀವಿ. ತುಂಬ ದೊಡ್ಡ ಪೂಜೆ ಅಂತೇನಲ್ಲ, ಈ ಥರ ಮಾಡ್ತೀವಿ. ಆನಂತರ ನಾವು ಮೇಲೆ ಫಸ್ಟ್ ಫ್ಲೋರ್ ಮೇಲೆ ಹತ್ತಿ ಅಲ್ಲಿ ಈಶಾನ್ಯ ಭಾಗದಲ್ಲಿ ಹೋಗಿ ಇದೇ ಥರ ಅಲ್ಲೂ ಪೂಜೆ ಮಾಡಬೇಕಾಗತ್ತೆ. ಇಲ್ಲಿ ಈ ಥರ ಪೂಜೆ ಮಾಡುವಾಗ ಈ ಮಷೀನ್ ಓನರ್ ಯಾರಿರ್ತಾರಲ್ಲ, ಅಲ್ಲಿ ಬಂದಿರ್ತಾರಲ್ವ, ಅವರಿಗೆ ನಾವು ಒಂದು ಫಲಿತಾಂಬೂಲ ಕೊಡ್ತೀವಿ. ಎಲೆ ಅಡಿಕೆ ದುಡ್ಡನ್ನಿಟ್ಟು ನಮ್ಮ ಶಕ್ತಿ ಅನುಸಾರ ದುಡ್ಡನ್ನಿಟ್ಟು ಹಣ್ಣನ್ನಿಟ್ಟು ಅವರಿಗೆ ಕೊಡ್ತೀವಿ. ಅಂದರೆ ಎಲ್ಲ ಕೆಲಸ ಸುಸೂತ್ರವಾಗಿ ನಡೀಬೇಕು, ಎಲ್ಲರದು ಒಂದು ಮನಸ್ಸು ಸಮಾಧಾನವಾಗಿ ಅವತ್ತು ಕೆಲಸ ಆಗಬೇಕು, ಎಲ್ಲೂ ಒಂಚೂರು ಅಡಚಣೆಗಳಾಗಬಾರ್ದು.
ಪ್ರತಿ ಸಲ ಎಷ್ಟು ಮನೆ ಕಟ್ಟಿಸಿದ್ರು ಈ ಒಂದು ಭಾವನೆಯಲ್ಲೇ ಆ ಭಗವಂತನಿಗೆ ಬೇಡಿಕೊಂಡು ಪೂಜೆ ಮಾಡಿ ನಾವು ಮನೇನ ಪೂಜೆನ ಮಾಡಬೇಕು, ಮನೇನ ಕಟ್ಸ್ಬೇಕು. ಕೆಲವೊಬ್ಬರು ಇದನ್ನೆಲ್ಲ ಬಿಲೀವ್ ಮಾಡಲ್ಲ, ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಅವರು ಎಲ್ಲ ಕಟ್ಸಿ ಕರೆದಾಗ ನಾವು ಮನೆ ನೋಡೋಕೆ ಹೋಗ್ತೀವಿ. ಬಟ್ ನಮ್ಮಲ್ಲಿ ಹಾಗಾಗಲ್ಲ, ನಾವೇ ಮನೆ ಕಟ್ಸ್ತಾ ಇರೋದ್ರಿಂದ ಏನಾಗುತ್ತೆ, ನಮಗೆ ಹಂತವಾಗೂ ಯಾವ ಟೈಮಲ್ಲಿ ಯಾವ ಪೂಜೆ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಅದು ಈಗ ಆಲ್ರೆಡಿ ಅಭ್ಯಾಸ ಆದಂಗೆ ಆಗಿದೆ. ಸುಮಾರು ಮನೆಗಳನ್ನು ನಾವು ಕಟ್ಸಿರೋದು, ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಮನೆಗಳಾಗಲಿ ಅವ್ರಿಗೆ ಗೊತ್ತಿಲ್ಲದಿರೋ ಪೂಜೆಗಳನ್ನು ನಾವು ಹೇಳ್ಕೊಡೋದಾಗಲಿ ಈ ಥರ ಮಾಡಿರೋದ್ರಿಂದ ತುಂಬ ಇವಾಗ ಸಲೀಸಾಗಿ ನಾವು ಎಲ್ಲ ಮಾಡ್ಕೊಳ್ತೀವಿ. ಇಷ್ಟೇ ಅಲ್ಲದೆ ಬಾಗಿಲು ಅಂದರೆ ಆ ಫ್ರೇಮ್ ಚೌಕಟ್ಟೇನು ಇಡ್ತೀವಲ್ಲ, ಚೌಕಟ್ಟೇನು ಇಡುವಾಗ ತುಂಬ ಚೆನ್ನಾಗಿ ಪೂಜೆ ಮಾಡ್ತೀವಿ. ಅವತ್ತು ಅವತ್ತು ಕೂಡ ಊಟಕ್ಕೆಲ್ಲ ಇಟ್ಕೊಂಡು ಎಲ್ಲರೂ ಸೇರಿಕೊಂಡು ಪೂಜೆ ಮುಗಿಸಿ ಊಟ ಮಾಡಿ ಮನೆಯೊಳಗೆ ಕೂತು ಊಟ ಮಾಡ್ತೀವಿ. ಅಂತಂದರೆ ಈ ಮನೆ ಏನಿರುತ್ತಲ್ಲ ಹೊಸ ಮನೆಯಲ್ಲೇ ಕೂತ್ಕೊಂಡು ಊಟ ಮಾಡೋದು, ಇನ್ನು ನೆಲ ಎಲ್ಲ ಆಗಿರಲ್ಲ ಬಟ್ ಸ್ಟಿಲ್ ಅಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ, ಚೆನ್ನಾಗಿರುತ್ತೆ ಅದೆಲ್ಲ. ನಿಜ ಹೇಳ್ತೀನಿ, ಈಗ ಮನೆಯಿಂದ ಅಲ್ಲಿ ತನಕ ವಾಕ್ ಹೋದಾಗ ಅಲ್ಲಿಂದ ನಿಜವಾಗ್ಲೂ ವಾಪಸ್ ಬರೋಕ್ಕೆ ನಂಗೆ ಮನಸ್ಸೇ ಬರಲ್ಲ. ಆ ಹಸಿರು, ಆ ಗಾಳಿ, ಆ ಬಿಸಿಲೇ ಇರಲಿ, ಅದು ಒಂದು ರೀತಿ ಖುಷಿ ಸಿಗುತ್ತೆ, ಒಂದು ರೀತಿ ಪ್ರೈವಸಿ ಇರುತ್ತೆ. ಕೆಲವೊಬ್ರಿಗೆ ಹೇಗೆ ಅಂದರೆ ಎಲ್ಲರೂ ಅಭಿರುಚಿಗಳು ಒಂದೇ ರೀತಿ ಇರಬೇಕು ಅಂತೇನಿಲ್ಲ. ಕೆಲವ್ರಿಗೆ ಪಕ್ಕ ಮನೆಗಳಿರಬೇಕು, ಒಬ್ರನ್ನೊಬ್ಬರು ಮಾತಾಡಿಸ್ತಾ ಇರಬೇಕು, ಎನಿ ಟೈಮ್ ತುಂಬ ಸೋಷಿಯಲೈಸ್ ಆಗಿರಬೇಕು ಅಂತ ಕೆಲವರು ಇಷ್ಟಪಡ್ತಾರೆ. ನಾನು ಪರ್ಸ್ನಲಿ ತುಂಬ ಇಂಟ್ರೋವರ್ಟ್, ಕ್ಯಾಮ್ರಾ ಮುಂದೆ ನಿಮ್ಗಳ ಮುಂದೆ ಮಾತಾಡದ ಹೊರತು ನಾನು ಸ್ವಲ್ಪ ಇಂಟ್ರೋವರ್ಟ್. ಈಸಿಯಾಗಿ ನಾನು ಮೀನ್ಸ್ ನನ್ನ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗಲ್ಲ, ತುಂಬ ಫ್ರೆಂಡ್ ಸರ್ಕಲ್ ಇಲ್ಲ ನನಗೆ, ತುಂಬ ಜನನ ಭೇಟಿ ಮಾಡಲ್ಲ. ಹಚ್ಕೊಂಡು ಅವ್ರನ್ನ ನಮ್ಮ ಮನೆಗೆ ಕರೆದು ನಾನು ಅವ್ರ ಮನೆ, ಅದು ಆ ಒಂದು ಅಭ್ಯಾಸ ನನಗಿಲ್ಲ. ಅಮ್ಮಂಗೆ ತುಂಬ ಇದೆ ನೋಡಿ, ಅಮ್ಮನಿಗಿರೋ ಗುಣ ನನಗಿಲ್ಲ, ನಾನು ನನ್ನ ತಂದೆ ಥರ ಇರೋದಂತೆ ಸ್ವಲ್ಪ. ನಾನು ಆ ಥರ ಇರೋದ್ರಿಂದ ನನಗೆ ಈ ವಾತಾವರಣ ಹಿಡಿಸುತ್ತೆ. ಅಂದರೆ ಪ್ರಶಾಂತವಾಗಿ ಪಕ್ಷಿ ಶಬ್ದ ಕೇಳಿಸ್ಕೋಬೇಕು, ನೀರಿನ ಶಬ್ದ ಕೇಳಿಸ್ಬೇಕು, ಗಾಳಿ ಬೀಸ್ತಾ ಇದ್ದರೆ ಮರಗಳು ಎಲೆಗಳಿಂದ ಬರೋ ಶಬ್ದ ಕೇಳಿಸ್ಬೇಕು. ನಾನು ಇದೊಂದು ಭಾವನಾ ಜೀವಿ, ನನಗೆ ಈ ಎಲ್ಲ ಪರಿಸರದ ಮಧ್ಯೆ ಬದುಕಬೇಕು, ಇದನ್ನೆಲ್ಲ ಅನುಭವಿಸ್ಬೇಕು ಅನ್ನೋದು ಒಂದು ಕನಸು, ಒಂದು ಆಸೆ. ನಾವು ಹರಿಹರದಲ್ಲಿ ಅಮ್ಮನ ಮನೆ ಕಟ್ಟಿಸುವಾಗ ಏನಾಗಿತ್ತು ಅಂದರೆ ಅದು ಕೂಡ ತುಂಬ ಐಸೋಲೇಟೆಡ್ ಆಗಿತ್ತು ಮನೆ, ಅಲ್ಲಿ ಯಾವುದು ಜಾಸ್ತಿ ಮನೆಗಳಿರಲಿಲ್ಲ. ತುಂಬ ಎಂಜಾಯ್ ಮಾಡಿದ್ದೀವಿ ಅವಾಗ, ಅಕ್ಕಪಕ್ಕ ಯಾವ ಮನೇನೂ ಇಲ್ಲದೆ ಇರೋದ್ರಿಂದ ತುಂಬ ಚೆನ್ನಾಗಿ ನಾವು ಖುಷಿಯಾಗಿ ಎಲ್ಲದನ್ನೂ ಎಂಜಾಯ್ ಮಾಡಿದ್ದೀವಿ. ಹಬ್ಬಗಳಾಗಲಿ ಪಟಾಕಿ ಹೊಡೆದ್ರೂ ಯಾರಿಗೂ ತೊಂದರೆ ಆಗ್ತಿರಲಿಲ್ಲ ಹಾಗೆ. ಸೊ ಈಗಂತೂ ನಮ್ಮ ಈ ಮನೆ ಅಂತೂ ಅಷ್ಟೇ ಒಂದು ಪ್ರೈವಸಿ ನಮ್ಗೆ ಸಿಕ್ಕತ್ತೆ, ಬಿಕಾಸ್ ಮುಂದ್ಗಡೆ ನಮ್ಮದೇ ಸೈಟು, ಹಿಂಭಾಗಕ್ಕೆ ಗಾರ್ಡನ್ನು, ರೈಟ್ ಸೈಡ್ ರೋಡು, ಲೆಫ್ಟ್ ಸೈಡು ಹೊಲ ಗದ್ದೆ, ಐ ಮೀನ್ಸ್ ತೋಟ ಎಲ್ಲ ಇರೋದ್ರಿಂದ ನಮ್ಗೆ ಎಲ್ಲೂ ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ಜನ ನೋಡ್ತಾರೆ, ಅವ್ರೇನು ಅನ್ಕೋತಾರೆ ಈ ಥರ ಯಾವ ಭಾವನೆನೂ ಇರಲ್ಲ. ನಾ ಹೇಳ್ದಂಗೆ ಎಲ್ಲರೂ ಅಭಿರುಚಿ ಒಂದೇ ಥರ ಇರಲ್ಲ, ಯಾರು ಜನನ ಇಷ್ಟಪಟ್ಟು ಆ ಥರ ಒಂದು ಅಭಿರುಚಿ ಇರೋರಿಗೆ ನಾನು ಹೇಳೋದು ಬೇಜಾರು ಅನ್ನಿಸ್ಬೋದು, ಬಟ್ ಎಲ್ಲರೂ ಮನಸ್ಥಿತಿ ಒಂದೇ ಥರ ಇರಲ್ಲ. ನಾನು ಈ ಥರ, ಬಟ್ ನಾ ಅಮ್ಮ ನೋಡಿದ್ರಲ್ಲ ಹೊಸ ಮನೆ ಕಟ್ಸ್ಕೊಂಡು ಅಲ್ಲಿ ಇರೋಕ್ಕಾಗದೆ ಹರಿಹರಕ್ಕೆ ಹೋಗಿ ಶಿಫ್ಟ್ ಆದರು ವಾಪಸ್ಸು, ಬಿಕಾಸ್ ಅಮ್ಮನಿಗೆ ನಂತರ ಈ ವಾತಾವರಣದಲ್ಲಿ ಇರೋಕ್ಕಾಗಲ್ಲ, ಅವ್ರಿಗೆ ಜನ ಬೇಕು, ಅಕ್ಕಪಕ್ಕ ಬೇಕು, ಮೇಲೆ ಕೆಳಗೆ ಎಲ್ಲ ಮಾತಾಡಿಸ್ಕೊಂಡಿರಬೇಕು. ಇಲ್ಲಿ ಈಶಾನ್ಯ ಮೂಲೆ ಅಂತ ಹೇಳ್ತೀವಿ, ನಾರ್ತ್ ಈಸ್ಟ್ ಕಾರ್ನರ್ ಇದು. ಇಲ್ಲಿ ನಾವು ನನಗೆ ನೋಡಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಆಲ್ರೆಡಿ ಅಷ್ಟು ಪೇನ್ ಆಗ್ತಿತ್ತು, ಬಟ್ ಪೂಜೆ ಮುಗಿಸ್ಕೊಟ್ಟು ಹೋಗ್ಬಿಡೋಣ ಅಂದ್ಕೊಂಡು ಬಂದ್ವಿ. ಈಶಾನ್ಯ ಭಾಗದಲ್ಲಿ ನಾವೀಗ ಅಲ್ಲೂ ಕೂಡ ವಿಘ್ನೇಶ್ವರನ ಇಟ್ಬಿಟ್ಟು, ಸಗಣಿಯಲ್ಲಿ ಮಾಡಿದ ವಿಘ್ನೇಶ್ವರ, ಗರ್ಕೆ ಪತ್ರ ಎಲ್ಲ ಇಟ್ಟು, ಹೂವು, ಕಾಯಿ, ಹಣ್ಣು ಎಲ್ಲ ಮಾಡಿ ಇಲ್ಲಿ ಈ ಮನೆ ಕಟ್ಟೋ ಮೇಸ್ತ್ರಿಗೆ ನಾವು ಫಲತಾಂಬೂಲನ ಕೊಡ್ತೀವಿ, ಕಾಣಿಕೆ ಇಟ್ಟು ದಕ್ಷಿಣೆ ಇಟ್ಬಿಟ್ಟು ಅವ್ರಿಗೆ ಕೊಡ್ತೀವಿ. ಇದು ಒಂದು ರೂಢಿಯಲ್ಲಿ ಬಂದಿರೋದು. ಇದು ಹಿಂಗೆ ಮಾಡಬೇಕಂದ್ರೆ ಆ ಥರ ನಾನು ಯಾವುದನ್ನು ಹೇಳಲ್ಲ, ಬಿಕಾಸ್ ಅವರವರ ಒಂದು ಮನೆಯ ಪದ್ಧತಿಗಳ ಪ್ರಕಾರ ಮಾಡ್ಕೊಂಡು ಬನ್ನಿ. ಈ ಪೂಜೆ ಎಲ್ಲ ನಮ್ಮ ಮನೆಗಳು ಎರಡೂ ಮನೆ ಕಡೆ, ಗಂಡನ ಮನೆ ಕಡೆ ಆಗಲಿ ಅಮ್ಮನ ಮನೆ ಕಡೆ ಆಗಲಿ, ಎರಡೂ ಕಡೆ ಎಲ್ಲ ಒಂದೇ ಥರನೇ ಇರುತ್ತೆ ಈ ಪೂಜೆಗಳೆಲ್ಲ. ಇದಿಷ್ಟು ಮಾಡಿಕೊಂಡು ನೆಕ್ಸ್ಟು ನಾವು ಇನ್ನು ಎಲ್ಲ ಸೇರ್ಕೊಂಡು ಮಾಡೋದಾದರೆ ಬಾಗಿಲು ಇಡ್ತೀವಿ, ಏನು ಚೌಕಟ್ಟು ಇಡ್ತೀವಲ್ಲ ಅವತ್ತಿನ ದಿನ ಒಂದು ಪೂಜೆ. ಬಟ್ ನನ್ನ ಅನಿಸಿಕೆ ನಾವು ತುಂಬ ಗಡಿಬಿಡಿ ಮಾಡಿಕೊಂಡು ಬಂದೋರು ಹೋದೋರನ್ನ ಎಲ್ಲರನ್ನೂ ನಾವು ಸತ್ಕರಿಸಿ ಮಾಡಿ ಪೂಜೆ ಮಾಡಿಕೊಂಡು ಆ ಗಡಿಬಿಡಿ ಮಾಡ್ಕೊಳ್ಳೋದಕ್ಕಿಂತ ಪೂಜೆ ಮಾಡಿ ಮುಗಿಸ್ಕೊಂಡು ಒಂದೇ ಸರಿ ಗೃಹ ಪ್ರವೇಶಕ್ಕೆ ಎಲ್ಲರನ್ನೂ ಸೇರಿಸೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಈಗ ಎಷ್ಟು ನಮಗೆ ಸ್ಟ್ರೆಸ್ ಫೀಲ್ ಆಗ್ತದೆ, ಸ್ಟ್ರೆಸ್ ಫೀಲ್ ಅನ್ನೋದಕ್ಕಿಂತ ಒಂದು ಎಂಜಾಯ್ ಮಾಡ್ತಾಯಿದ್ದೀವಿ ಆ ಸ್ಟ್ರೆಸ್ನ, ಬಿಕಾಸ್
ಎಲ್ಲಿ ಏನು ಬರಬೇಕು, ಏನು ಹಾಕಿಸ್ಬೇಕು, ಏನು ಮಾಡಬೇಕು, ಇಲ್ಲಿ ಇದು ಬಂದರೆ ಓಕೆನಾ, ಯಾಕಂದರೆ ಒಂದು ಸಲ ಅದು ಆಗಿಬಿಟ್ರೆ ಮುಗೀತು, ಮತ್ತು ನಾವು ಅದನ್ನು ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈಗ ಒಂದು ಎರಡು ಮೂರು ಪ್ಲ್ಯಾನ್ ತೊಗೊಂಡ್ಬಿಟ್ಟು ಒಂದು 3D ಪ್ಲ್ಯಾನ್ಸ್ ತೊಗೊಂಡು ನೋಡೋಣ, ನಮಗೆ ಹೇಗೆ ಅನಿಸುತ್ತೆ, ಚೆನ್ನಾಗಿ ಅನಿಸಿದ್ರೆ ಅದ್ರ ಜೊತೆ ಹೋಗೋಣ, ಇಲ್ಲಾಂದರೆ ಚೇಂಜಸ್ ಮಾಡೋದಿದ್ರೆ ಮಾಡ್ಕೊಳ್ಳೋಣ. ಬಟ್ ಯಾವುದನ್ನು ಅವಸರ ಮಾಡ್ಕೊಂಡು ಮಾಡಬಾರ್ದು ಅಂತ. ವುಡ್ ವರ್ಕ್ ಎಲ್ಲ ಏನಂದರೆ ಮಾಡಿಸ್ಬೇಕು ಅಂತಂದರೆ ವುಡ್ಡನ್ನು ಆಲ್ರೆಡಿ ಪರ್ಚೇಸ್ ಮಾಡಿರಬೇಕಿತ್ತು, ಇಷ್ಟೊತ್ತಿಗೆ ಲೇಟಾಯಿತು. ಈಗ ಅದು ಒಂದು ನಮಗೆ ತಲೆಯಲ್ಲಿ, ಇವಾಗ ಇನ್ನು ವುಡ್ ಪರ್ಚೇಸ್ ಮಾಡಿಲ್ವಲ್ಲ, ನಮಗೆ ಕರೆಕ್ಟಾಗಿ ಪ್ಲ್ಯಾನ್ ಸಿಕ್ಕರೆ, ಇಷ್ಟೇ ಬೇಕು ವುಡ್ ಅಂತ ಹೇಳೋರು ಸಿಕ್ಕರೆ ನಂಗೆ ಕರೆಕ್ಟ್ ಆಗಿಬಿಡುತ್ತೆ ಅಂತ. ಸೊ ಅದೆಲ್ಲ ಫೈನಲ್ ಆಗೋಕ್ಕೆ ಇಷ್ಟು ದಿನ ಆಯಿತು. ಆರ್ಕಿಟೆಕ್ಟ್ ಇವಾಗ ಸಿಕ್ಕಿದ್ದಾರೆ, ಎಲ್ಲದನ್ನು ಅವರು ಫೈನಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ನಮ್ಮ ಅದೃಷ್ಟಕ್ಕೆ ಆ ಭಗವಂತನ ಆಶೀರ್ವಾದ ಇದ್ದರೆ ಎಲ್ಲ ಸರಾಗವಾಗಿ ನಡೆಯುತ್ತೆ, ಸಲೀಸಾಗಿ ನಾವು ಮುಗಿಸ್ತೀವಿ ಈ ಮನೇನ ಕಟ್ಟಿ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ನನಗೂ ಗೊತ್ತಿಲ್ಲ, ಮುಂದೆ ಬರ್ತಾ 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 ಯಾವ್ಯಾವ ಡಿಸೈನಿಗೆ ತಿರ್ಕೊಳ್ಳುತ್ತೆ, ಏನಾಗುತ್ತೆ, ಯಾವ ರೀತಿ ಔಟ್ಲುಕ್ ಯಾವ್ದು ಬರುತ್ತೆ, ಯಾವ ಥರ ಬರುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ನನ್ನ ಕೆಲವೊಂದು ಆಸೆಗಳು, ಕೆಲವೊಂದು ಬೇಡಿಕೆಗಳು ನಾನು ಹೇಳಿದ್ದೀನಿ ಹಿಂಗೆ ಬೇಕು ಅಂತ, ಅವರು ಕೂಡ ಹ್ಞೂ ಅಂದಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಅದರಲ್ಲಾಗೋ ಬದಲಾವಣೆಗಳಿದ್ದರೆ ನಾನು ನಿಮಗೂ ಹೆಜ್ಜೆ ಹೆಜ್ಜೆಗೂ ತಿಳಿಸ್ತಾ ಹೋಗ್ತೀನಿ. ಸೊ ತುಂಬ ಜನ ಪೂಜೆ ಮಾಡೋರು, ನಾವು ಮನೆ ಕಟ್ಸ್ತಾ ಇದ್ದೀವಿ, ನಮಗೆ ಹೇಳಿ ನಮಗೂ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತೀರಾ. ಹಾಲು ತುಪ್ಪ ಹಾಕ್ಬಿಟ್ಟು ಪೂಜೆ ಮಾಡಿ, ಒಂದು ಶಾಂತಿ, ಒಂದು ನೆಮ್ಮದಿ ಎಲ್ಲರೂ ಕೈಲು, ಅಲ್ಲಿ ಮನೇಲಿರೋ ಹಿರಿಯರು, ನೀವು, ನಿಮ್ಮ ಮಕ್ಕಳು ಎಲ್ಲರೂ ಹಾಲು ತುಪ್ಪ ಹಾಕಬೇಕು. ನಾವು ಭೂಮಿ ಪೂಜೆ ಮಾಡಿದಾಗೂ ಆಗಲಿ ಈಶಾನ್ಯ ಭಾಗದಲ್ಲಿ ಒಂದು ಗುಂಡಿನ ತೆಗೆಸ್ಬಿಟ್ಟು ಅದಕ್ಕೆ ಹಾಲು ತುಪ್ಪ ಬಿಟ್ಟು ಅಲ್ಲಿ ಕಳಸನ ಇಟ್ಟು ಅದಕ್ಕೆ ಕಂಕಣ ಕಟ್ಟಿ ಈ ಥರ ಪೂಜೆ ಪ್ರತಿಯೊಂದಕ್ಕೂ ವಿಘ್ನೇಶ್ವರನ ಪೂಜೆ ಮಾಡೇ ಮಾಡೋದು. ಒಂದು ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ನಾವು ಮಗನ ಎಲ್ಲದಕ್ಕೂ ಇನ್ವಾಲ್ವ್ ಮಾಡ್ಕೊಳ್ತೀವಿ. ಮೂರು ಜನದ ನಿರ್ಧಾರವೇ ಫೈನಲ್ಲು. ಹಾಗೆ ಅಮ್ಮನಿಗೆ ಮನೆ ಕಟ್ಟಿ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಇಟ್ಟಿಗೆ, ಮರಳು, ಸಿಮೆಂಟು ಅದೆಲ್ಲದ್ರ ಬಗ್ಗೆ ಅಮ್ಮನ ಹತ್ರ ಕೇಳ್ತಾ ಇರ್ತೀವಿ. ಅಮ್ಮನನ್ನು ಕೇಳಿ ಕೇಳಿ ಕೆಲವೊಂದು ಗೈಡೆನ್ಸ್ ತೊಗೊಂಡಿದ್ದೀವಿ ಇಲ್ಲ ಅಂತಲ್ಲ. ಡಿಸೈನ್ ವಿಷಯಕ್ಕೆ ಮಾತ್ರ ಅಮ್ಮ ಈ ಸಲ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಮಾಡಿಸಿ ಅಂತ ಹೇಳ್ತಾರೆ. ಬಟ್ ನನಗೆ ಕೆಲವೊಂದನ್ನು ಹೇಳ್ಕೊಡ್ತಾರೆ, ನೀನು ಸುಮ್ಮನೆ ಇರಬೇಡ, ಕೆಲಸವ್ರು ಇದನ್ನೆಲ್ಲ ವೇಸ್ಟ್ ಮಾಡ್ತಾರೆ, ಇದನ್ನು ನೋಡ್ಕೊಳ್ತಾ ಇರು, ಇದನ್ನು ಹೇಳ್ತಾ ಇರು, ಎಲ್ಲಿ ಬೇಕಲ್ಲಿ ಇಟ್ಟಿಗೆ ಪೀಸ್ ಹಾಕಿ ಬಿಸಾಕಿರ್ತಾರೆ, ಪೀಸ್ ಮಾಡಿ ಮಾಡಿ ಬಿಸಾಕ್ತಾ ಇರ್ತಾರೆ, ಅದನ್ನೆಲ್ಲ ಅವ್ರಿಗೆ ಹೇಳು, ಅವರೇ ತೆಗಿತಾರೆ, ಬಟ್ ವೇಸ್ಟ್ ಆಗಿಬಿಡ್ಬೇಡ ಅಂದರೆ. ಅಮ್ಮನಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ, ಎಷ್ಟೊಂದು ಮನೆಗಳು ನಾವು ಕಟ್ಸಿದ್ದೀವಲ್ವ, ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವ್ರಿಗೆ ಏನನ್ನು ವೇಸ್ಟ್ ಮಾಡಿದ್ರೂ ಸರಿ ಹೋಗಲ್ಲ, ಎಲ್ಲಾದರೂ ಹಿಂಗೆ ಮಾಡಿರಿ ಹಾಗೆ ಮಾಡಿರಿ ಅಂತ ನಮಗೆ ಹೇಳ್ತಾ ಇರ್ತಾರೆ. ಸೊ ಅಮ್ಮನೊಂದು ಗೈಡೆನ್ಸ್ ನಮಗೆ ಇದೆ, ಅಮ್ಮನ ಕೇಳ್ಕೊಂಡು ಕೇಳ್ಕೊಂಡು ಕೆಲವೊಂದು ವಿಚಾರದಲ್ಲಿ ಮಾಡ್ತೀವಿ. ಇನ್ನು ಬಾಕಿ ಅಮ್ಮನಷ್ಟೇ ಎಕ್ಸ್ಪೀರಿಯೆನ್ಸ್ ನಮ್ಮ ಮನೆಯವ್ರಿಗೂ ಆಗ್ಬಿಟ್ಟಿದೆ ಮನೆ ಕಟ್ಟೋ ವಿಚಾರದಲ್ಲಿ. ಸುಮಾರು ಮನೆಗಳನ್ನು ಕಟ್ಸಾಯಿತು, ಅನುಭವ ಇದೆ ಅವರಿಗೆ. ಅವರು ಕೂಡ ಈ ಅಂದರೆ ಯಾವುದು ಸ್ಟೆಪ್ ವೈಸ್ ಏನೇನು ಮಾಡಬೇಕು, ಯಾವಾಗ ಎಷ್ಟು ಹಣ ಜೋಡಿಸ್ಕೋಬೇಕು, ಏನು ಮಾಡಬೇಕು ಅಂತ ಅವ್ರಿಗೊಂದು ಅದು ಗೊತ್ತಾಗೋಗಿದೆ. ಸೊ ಇವರು ಮನೆ ಕಟ್ಟೋ ಮೇಸ್ತ್ರಿ ಅವ್ರಿಗೆ ಕರೆದ್ಬಿಟ್ಟು ನಾವು ಫಲಿತಾಂಬೂಲ ಕೊಟ್ಟಿರ್ತೀವಿ. ಇದನ್ನು ಮುಗಿಸ್ಕೊಂಡು ನಾವು ಕೆಳಗಡೆ ಬಂದ್ವಿ. ಕೆಳಗಡೆ ಬರೋ ಅಷ್ಟರಲ್ಲಿ ನಮ್ಮ ಸೀಸರ್ನ ಕರ್ಕೊಂಡು ಬಂದ್ವಿ. ಸೀಸರ್ನ ಕರ್ಕೊಂಡು ಬಂದಿದ್ದ ಉದ್ದೇಶ ನಾವೆಲ್ಲ ಪೂಜೆ ಮಾಡಾಗಿತ್ತು, ಅವನು ನಮ್ಮ ಮನೆಯವನೇ, ಅವನ ಕೈಯಲ್ಲೂ ಅವನ ಕೈಯಲ್ಲಿ ಮುಟ್ಟಿಸಿ ಅಕ್ಷತೆನ ಮನೆಗೆ ಹಾಕಬೇಕು ಅಂತ ಇತ್ತು. ಸೊ ನನ್ನ ಮಗ ಮತ್ತು ವಿಜಿ ಇಬ್ಬರು ಹೋಗಿ ಸೀಸರ್ನ ಕರ್ಕೊಂಬಂದರು. ಕರ್ಕೊಂಡು ಬಂದು ನಮ್ಮ ಅವನ ಕೈಯಲ್ಲಿ ಮುಟ್ಟಿಸ್ಬಿಟ್ಟು ಅಕ್ಷತೆನ ಹಾಕಿ ಅಲ್ಲಿಗೆ ಪೂಜೆ ಸಮಾಪ್ತಿ. ಬಿಕಾಸ್ ನಮ್ಗೆ ಅವನನ್ನು ಬಿಟ್ಟು ನಾವು ಏನೂ ಮಾಡಲ್ಲ. ಹಾಗೆ ನಾವು ಯಾವಾಗಲೂ ಅಂದ್ಕೊಳ್ಳೋದು ಅವನದು ಒಂದು ಬ್ಲೆಸ್ಸಿಂಗ್ಸ್ ನಮಗೆ, ಅವನ ಆಶೀರ್ವಾದ ಇರುತ್ತೆ, ಅವನದು ಪ್ರೀತಿ ಇರುತ್ತೆ. ಅದರಿಂದ ನಾವು ಏನೇ ನಮ್ಮದು ಸ್ಟೆಪ್ ವೈಸ್ ನಮ್ಮ ಲೈಫಲ್ಲಿ ನಾನು ಹೇಳಬೇಕು ಅಂದರೆ ನೋಡಿ, ಬಂದ ಗಲಾಟೆ ತರಲೆ, ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ನಾ ಯಾರೂ ಕೂಡ ಒಂದೇ ಸಲ 10ನೇ ಮೆಟ್ಲಿಗೆ ಹೆಜ್ಜೆ ಇಡೋಕ್ಕಾಗಲ್ಲ. ನಮ್ಮ ಲೈಫಲ್ಲೂ ಅಷ್ಟೇ, ನಾವು 22 ವರ್ಷ ಆಯಿತು ನಾನು ಮದುವೆ ಆಗಿ, 22 ವರ್ಷದಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಹೆಜ್ಜೆ ಹೆಜ್ಜೆಯಾಗಿ ಒಂದೊಂದೇ ಮೆಟ್ಲನ್ನು ಹತ್ಕೋತಾ ಬರ್ತಾ ಇದ್ದೀವಿ. ಆ ಭಗವಂತನ ಕೃಪೆ ಆಶೀರ್ವಾದ ಅಷ್ಟೇ, ಅದೊಂದಿದ್ದರೆ ಇನ್ಯಾವ ಕೆಟ್ಟದ್ದು ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಇನ್ನೇನಿಲ್ಲ, ಮಗ ಒಳ್ಳೆ ವಿದ್ಯಾವಂತ ಆಗಬೇಕು, ಒಳ್ಳೆ ಗುಣವಂತ ಆಗಬೇಕು ಅಷ್ಟೇ ಕೇಳ್ಕೊಳ್ಳೋದು. ಇನ್ನು ನಮಗೆ ಇದೊಂದು ಮನೆ ಕಟ್ಟಿದರೆ ಇನ್ಯಾವ ಆಸ್ತಿಯ ಬಗ್ಗೆ ವ್ಯಾಮೋಹ ಇಲ್ಲ ನಮಗೆ. ನಮಗೆ ಒಂದು ಮನೆ ಇರಬೇಕು, ಅದು ಅಚ್ಚುಕಟ್ಟಾಗಿ ಗಾಳಿ ಬೆಳಕು ಇರೋ ಒಂದು ಮನೆ ಇರಬೇಕು. ಬಿಕಾಸ್ ಮುಂದೆ ಮಗ ಬಂದು ಇದೇ ಊರಲ್ಲಿ ಇರೋದ್ರಿಂದ ನಮಗೆ ಇಲ್ಲಿ ಮನೆ ಚೆನ್ನಾಗೊಂದು ಕಟ್ಕೊಂಡ್ರೆ ಅವನಿಗೂ ಕೂಡ ಇರುತ್ತೆ, ನನ್ನ ಮನೆ ನಾನು ಹೋಗಬೇಕು ಇರಬೇಕು ಅಂತ.
ಸೊ ನಿಮ್ಮ ಅಭಿಪ್ರಾಯನೂ ತಿಳಿಸಿ, ನಿಮ್ಮ ಅನಿಸಿಕೆನೂ ತಿಳಿಸಿ. ಈ ವ್ಲಾಗ್ ಹೇಗನ್ನಿಸ್ತು ನಿಮ್ಗೆ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇತ್ತೀಚೆಗೆ ರಜದ ಒಂದು ಇದು ಅಥವಾ ಏನಂತ ನನಗೂ ಗೊತ್ತಿಲ್ಲ, ತುಂಬ ವ್ಯೂಸ್ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ನನ್ನ ಒಂದು ನಡೀತಾ ಇರೋ ಘಟನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.